ಎಸ್ಸಿ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭಾ ಫಲಿತಾಂಶ ಬಂದ ಮೇಲೆ ಸಹಜವಾಗಿಯೇ ರಾಜ್ಯ ಬಿಜೆಪಿ ನಾಯಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಹೀಗಾಗಿ ಸರ್ಕಾರ, ಹೊಸ ಸರ್ಕಾರ ರಚನೆಗೆ ರಾಜ್ಯದಲ್ಲೂ ಕೂಡ ಮುಂದೆ ಅಡಿ ಇಡುವಂತದ್ದು ನಿಶ್ಚಿತ ಅಂತ ಅನ್ಸುತ್ತೆ. ಹಾಗಾಗಿ ಏನೆಲ್ಲ ತಂತ್ರಗಾರಿಕೆ ಯಾಕೆ ವೇಟ್ ಮಾಡ್ತಾ ಇದೆ ರಾಜ್ಯ ಬಿಜೆಪಿ ಅಂತ ಅನ್ಸುತ್ತೆ? ಪ್ರತಿಮಾ, ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿ ಮತ್ತೆ ಸರ್ಕಾರ ರಚನೆಗೆ ಬೇಕಾದಂತಹ ಒಂದು ಆತ್ಮವಿಶ್ವಾಸ, ಜೊತೆಗೆ ಆ ರೀತಿಯಾದಂಥ ರಾಜಕೀಯ ಚಿತ್ರಣ ಈಗ ರೆಡಿಯಾಗ್ತಾ ಇರತಕ್ಕಂಥದ್ದು. ಆ ಹಿನ್ನೆಲೆ ಅಂದರೆ ಕಳೆದ ಬಾರಿ ಮಾಡಿದಂತಹ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಬಹಳ ಮುಜುಗರ ಕೂಡ ಅನುಭವಿಸಿದರು ಆಪರೇಷನ್ ಕಮಲದ ಆಡಿಯೋ ಲೀಕ್ ಆದ ಮೇಲೆ. ಹೀಗಾಗಿ ಈ ಬಾರಿ ಬಿಜೆಪಿಗೆ ಬಹಳ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಬಹಳ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಯಾವುದೇ ರೀತಿಯಾದಂಥ ಆತುರದ ನಿರ್ಧಾರಕ್ಕೆ ಬಿಜೆಪಿ ಮುಂದಾಗಿಲ್ಲ. ಸದ್ಯಕ್ಕೆ ಇರುವಂಥದ್ದು ಮೈತ್ರಿ ಪಕ್ಷಗಳು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ, ಜೊತೆಗೆ ಮುಂದೆ ಮೈತ್ರಿ ಪಕ್ಷದ ನಡವಳಿಕೆಗಳ ಮೇಲೆ ಬಿಜೆಪಿಯ ಎಲ್ಲ ಬೆಳವಣಿಗೆಗಳು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವರು ಬಹಳ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಕ್ಕಂಥದ್ದು ಬೆಳಗ್ಗೆ ಸುಮಾರು 1 ಗಂಟೆ ವಾಕ್ ಮಾಡಿ ವಾಪಸ್ಸಾಗಿದ್ದಾರೆ. ಯಾರ್ಯಾರು ಅವ್ರ ಮನೆಗೆ ಬಂದು ಅವರಿಗೆ ಶುಭಾಶಯ ಕೋರ್ತಾರೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಬಹಳ ನಗು ನಗುತ್ತಾ ಮಾತನಾಡ್ತಾ ಇದ್ದಾರೆ, ಬಹಳ ಲವಲವಿಕೆಯಿಂದ ಇದ್ದಾರೆ. ಅಂದರೆ ಬಿಜೆಪಿ ಬಹಳ ಆತ್ಮವಿಶ್ವಾಸದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು ಈ ಬಾರಿ. ಅಂದರೆ ಕಳೆದ ಬಾರಿ ಅಟೆಂಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDSನ ಶಾಸಕರು ಬರೋದಕ್ಕೆ ಹಿಂದೆ ನೋಡ್ತಾ ಇದ್ರು. ಆದರೆ ಈಗ ಒಂದು ಒಳ್ಳೆ ಬೆಳವಣಿಗೆ ಏನಂದರೆ, ಉಮೇಶ್ ಜಾಧವ್ ಅವರು ಈಗಾಗಲೇ ಸಂಸದರಾಗಿದ್ದಾರೆ, ಜೊತೆಗೆ ಅವರ ಪುತ್ರ ಕೂಡ ಬಿಜೆಪಿಗೆ ಸೇರಿಕೊಂಡು ಅವರು ಕೂಡ ಶಾಸಕರಾಗಿ ಆಯ್ಕೆಯಾಗಿರೋದ್ರಿಂದ ಬಿಜೆಪಿಗೆ ಹೋಗುವಂತಹ ವೇಳೆ ಒಂದು ಲಾಭ ಇರುತ್ತೆ, ಒಂದು ಆತ್ಮವಿಶ್ವಾಸ ಇದೆ. ಮತ್ತೆ ರಾಜೀನಾಮೆ ಕೊಟ್ಟರೆ ಬಿಜೆಪಿಯಿಂದ ಗೆದ್ದು ಬರಬಹುದು ಅನ್ನುವಂಥ ಆತ್ಮವಿಶ್ವಾಸ ಕೂಡ ಬೇರೆ ಶಾಸಕರಲ್ಲಿ ಮೂಡಿರ್ತಕ್ಕಂಥದ್ದು. ಆ ಆತ್ಮವಿಶ್ವಾಸವನ್ನು ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಕೂಡ ಯಶಸ್ವಿಯಾಗಿದೆ. ಆದರೆ ಈ ಬಾರಿ ಯಾವುದೇ ರೀತಿಯಂಥ ಆತುರದ ನಿರ್ಧಾರಗಳಾಗಲಿ, ತಕ್ಷಣಕ್ಕೆ ಯಾವುದೇ ನಿರ್ಧಾರವನ್ನು ಕೈಗೊಂಡು ಎಡವಟ್ಟು ಮಾಡಿಕೊಳ್ಳೋದು ಬೇಡ ಅನ್ನುವಂಥ ಸೂಚನೆ ಹೈಕಮಾಂಡಿಂದ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿಯೇ ಸದ್ಯಕ್ಕೆ ಏನಿದ್ರು ನರೇಂದ್ರ ಮೋದಿಯವರ ಪ್ರಮಾಣ ವಚನದ ಬಳಿಕ ಒಂದು ರೀತಿಯಾದಂಥ ರಾಜಕೀಯ ಚಿತ್ರಣಗಳು ಬದಲಾಗುವಂತಹ ಎಲ್ಲ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿಯೇ ಬಿಜೆಪಿ ಯಡಿಯೂರಪ್ಪನವರನ್ನ ಮೀಟ್ ಮಾಡುವಂಥ ಎಲ್ಲ ಮುಖಂಡರುಗಳಿಗೂ ಶಾಸಕರುಗಳಿಗೂ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಯಡಿಯೂರಪ್ಪನವರು ಮಾಡ್ತಾ ಇರತಕ್ಕಂಥದ್ದು. ಈ ಬಾರಿ ಬಿಜೆಪಿ ಸರ್ಕಾರ ರಚನೆ ಆಗುವಂಥ ಪೂರಕ ಅವಕಾಶಗಳಿದೆ. ಹಾಗಾಗಿ ಎಡವಟ್ಟು ಮಾಡ್ಕೊಳ್ಳೋದು ಬೇಡ, ಆತುರ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ಪಳಯ ಬಂದಂತಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ.